ಸಾರ್ವಜನಿಕರ ಹಿತದೃಷ್ಟಿಯಿಂದ ಭ್ರಷ್ಟ ಅಧಿಕಾರಿಗಳು ಹಾಗೂ ಸೋಮಾರಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮವನ್ನು ಕೈಗೊಳ್ಳಿ ಎಂದು ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳ ಕಾರ್ಯದರ್ಶಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಾಕೀತನ ಮಾಡಿದ್ದಾರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಕಾರ್ಯವೈಖರಿ ಹಾಗೂ ಕಾರ್ಯಕ್ಷಮತೆಗಳ ಕುರಿತಾಗಿ ಸಮಗ್ರವಾಗಿ ಪರಿಶೀಲನೆಯನ್ನ ನಡೆಸಿ ಸೋಮಾರಿಗಳು ಹಾಗೂ ಭ್ರಷ್ಟರನ್ನ ನಿವೃತ್ತಗೊಳಿಸುವ ಕುರಿತಾಗಿ ಪರಿಶೀಲಿಸಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಾಕೀತು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗುತ್ತಿದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಎಲ್ಲಾ ಸಚಿವಾಲಯಗಳ ಸಚಿವರು ಹಾಗೂ ಕಾರ್ಯದರ್ಶಿಗಳ ಜೊತೆ ಬುಧವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ನಡೆಸಿದ್ರು ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಈ ಒಂದು ಸಭೆಯನ್ನ ಕರೆಯಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯಲ್ಲಿ ಸಿಸಿಎಸ್ ಪಿಂಚಣಿ ಪದ್ದತಿಯ ಮೂಲಭೂತ ನಿಯಮಗಳನ್ನು ಉಲ್ಲೇಖಿಸಿದ್ರು ಅಂತ ಈ ಪ್ರಕಾರ ಯಾವುದೇ ಸರ್ಕಾರಿ ನೌಕರರ ಕಾರ್ಯಕ್ಷಮತೆ ಸರಿ ಇಲ್ಲ ಎಂದಾದರೆ ಭ್ರಷ್ಟಾಚಾರ ಆರೋಪಗಳಿದ್ರೆ ಅವರಿಂದ ಕರ್ತವ್ಯದಿಂದ ಬಿಡುಗಡೆ ಮಾಡಬಹುದು ಜೊತೆಯಲ್ಲೇ ಸರ್ಕಾರ ಆಯಾ ನೌಕರರಿಗೆ ಮೂರು ತಿಂಗಳ ನೋಟಿಸ್ ಅವಧಿಯನ್ನ ನೀಡಬಹುದು ಅಲ್ಲವೇ ಮೂರು ತಿಂಗಳ ಸಂಬಳ ಹಾಗೂ ಇನ್ನಿತರ ಪಥ್ಯವನ್ನ ನೀಡಿ ಅವರನ್ನು ಕಡ್ಡಾಯವಾಗಿ ನಿವೃತ್ತಿಗೊಳಿಸಬಹುದು ಐವತ್ತೈದು ವರ್ಷ ಮೀರಿದ ನೌಕರರು ಈ ನಿಯಮದಿಂದ ಬಾಧಿತ ಆಗಬಹುದಾಗಿದೆ ಇದಲ್ಲದೆ ಇದೇ ನಿಯಮಾವಳಿಯ ನಲವತ್ತೆಂಟನೇ ವಿಧಿ ಪ್ರಕಾರ ಯಾವುದೇ ನೌಕರ ಮೂವತ್ತು ವರ್ಷಗಳ ಸೇವಾವಧಿಯನ್ನ ಮುಗಿಸಿದ್ರೆ ಅವರನ್ನ ಸೇವೆಯಿಂದ ನಿವೃತ್ತಿ ಮಾಡಬಹುದಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಈ ನಿಯಮಗಳ ಅನ್ವಯ ದೇಶದಾದ್ಯಂತ ಐದುನೂರಕ್ಕೂ ಹೆಚ್ಚು ಅಧಿಕಾರಿಯನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಿವೆ ಈ ಕುರಿತಾಗಿ ಮೂಲಗಳು ಮಾಹಿತಿಯನ್ನ ನೀಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶ ಸ್ಪಷ್ಟವಾಗಿದೆ ಯಾವುದೇ ನೌಕರ ಸರಿಯಾಗಿ ಕೆಲಸ ಮಾಡದಿದ್ದರೆ ಜನರ ಅಹವಾಲುಗಳನ್ನು ಆಲಿಸದೇ ಇದ್ದರೆ ಅವರ ವಿರುದ್ದ ಕ್ರಮವನ್ನು ಕೈಗೊಳ್ಳಬಹುದಾಗಿದೆ ಈಗಾಗಲೇ ಇಂಥವರ ವಿರುದ್ದ ಕ್ರಮವನ್ನು ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮುಂದುವರಿಯಲಿದೆ ಅನ್ನುವಂಥ ಎಚ್ಚರಿಕೆ ಇದೆ ಇನ್ನು ನೌಕರರಿಗೆ ಮುಂಬಡ್ತಿ ಸಂಬಳ ಏರಿಕೆ ಸೇರಿದಂತೆ ಇನ್ನಿತರ ಹಲವು ಸವಲತ್ತನ್ನ ನೀಡುವ ವಿಚಾರದಲ್ಲಿ ಇದೇ ನಿಯಮವನ್ನು ಅನ್ವಯಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ ಹೀಗಾಗಿ ಸರ್ಕಾರಿ ಕೆಲಸ ಅಂತ ಸೋಮಾರಿತನ ತೋರುವವರಿಗೆ ಇದು ಎಚ್ಚರಿಕೆಯ ಗಂಟೆಯಾಗಿದೆ